ಪ್ರತಿಯೊಬ್ಬ ಮನುಷ್ಯ ಹುಟ್ಟಿ ಬರಬೇಕಾದ್ರೆ ಅವ್ರ ಜೀವನ ಏನು ಅಂತ ಬರೆದಿರ್ತಾನಂತೆ. ಜೀವನ ಒಂದು, ಮರಣ ಒಂದು, ಎರಡು ಫಿಕ್ಸ್ ಅವು. ನಾವು ಮಕ್ಕಳಿಗೆ ಜನ್ಮ ಕೊಡ್ತೀವಿ, ಅದನ್ನು ನಾವು ಹಣೆ ಬರ ಬರೆಯೋಕ್ಕಾಗಲ್ಲ. ಹೀಗಿರಬೇಕು ಅಂದರೆ ಇರಬಹುದು, ಬಟ್ ಆ ನಿರ್ಧಾರಗಳು ಬೇಕು. ಇದು ಜಗತ್ತಲ್ಲಿ ಯಾವುದು ಬೇಕು ಅನ್ನೋದು ಯಾವುದಿಲ್ಲ, ಬೇಡ ಅನ್ನೋದು ಯಾವುದಿಲ್ಲ. ಸಮಯಗಳು ಅಂತೀವಲ್ಲ ಸರ್, ನಾವು ಸಮಯಗಳು ಹೇಗೆ ಬರ್ತವೋ ಗೊತ್ತಿಲ್ಲ. ಕೆಲವೊಂದು ಸರಿ ಆ ಸಮಯಗಳೇ ನಮ್ಗೆ ಹೆಲ್ಪ್ ಮಾಡ್ತವೆ. ಈ ಬಗ್ಗೆ ಮಾತಾಡಿ, 90 ಬಿಡಿ ಮನೆಗೆ ನಡಿ, ಅದರಲ್ಲಿ ಮೇನ್ ಆಗಿ ಹೀರೋ ಆಗಿ ಮಾಡ್ತಾ ಇದ್ದೀನಿ. ಹೌದು ಸರ್. ಹೇಗೆ ಅದು ನಿಮ್ಮ ಈ ವಯಸ್ಸಿಗೆ ಯಾವ ಥರ? ಹಾಡಿನಲ್ಲೂ ಬಹಳ ಲವಲವಿಕೆಯಿಂದ ಬಹಳ ಅದ್ಭುತವಾಗಿ ಡಾನ್ಸ್ ಮಾಡಿದ್ದೀರಿ. ಹೌದು ಸರ್. ಹೇಗಿದೆ ಅದು, ಆ ಥರದ ಯಾವ ಥರ ಸಿನಿಮಾ ಅದು? ಇಲ್ಲ, ಚೆನ್ನಾಗಿದೆ ಸರ್. ಅದರಲ್ಲಿ ಮೆಸೇಜ್ ಇದೆ ಸರ್, ಒಂದು ಹೆಣ್ಣಿಗೆ ಜೀವನಕ್ಕೊಂದು ಒಳ್ಳೆ ಮೆಸೇಜ್ ಇದೆ ಸರ್. ಅದು ಪಿಕ್ಚರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಮತ್ತು ಇವನ ಮೇಲೆ ಏನು ಬಂದಾಗ ಒಳ್ಳೆಯದೇ ಇದು ಸರ್. ಅದು ಏನಾಗ್ಬೋದು ಏನಾಗ್ಬೋದು ನಿರೀಕ್ಷೆ ಕೂಡ ಇದೆ ಸರ್. ಅದರಲ್ಲಿ ಕಾಮಿಡಿ ಇದೆ, ಡ್ರಿಂಕ್ಸ್ ಬಗ್ಗೆ ಎಲ್ಲವೂ ಮೆಸೇಜ್ಗಳು ತುಂಬ ಚೆನ್ನಾಗಿದೆ. ಬಟ್ ಯಾವ ಥರ ತಗೊಳ್ತಾರೆ ಜನ ಗೊತ್ತಿಲ್ಲ, ನೋಡಬೇಕು. ಮಕ್ಕಳ ಬಗ್ಗೆ, ಸಂಸಾರದ ಬಗ್ಗೆ ಏನನ್ನು ನಿರೀಕ್ಷೆ ಹೊತ್ತಿದ್ರಿ ಈ ಹೊತ್ತಿನಲ್ಲಿ? ಇಲ್ಲ ಸರ್, ನನಗೇನಿದೆ ಸರ್, ನಂದು ಏನಿದೆ ಅಂದರೆ, ಮನುಷ್ಯ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿ ಬರಬೇಕಾದ್ರೆ ಅವ್ರ ಜೀವನ ಏನು ಅಂತ ಬರೆದಿರ್ತಾನಂತೆ. ಜೀವನ ಒಂದು, ಮರಣ ಒಂದು, ಎರಡು ಫಿಕ್ಸ್ ಅವು. ಇಲ್ಲಿ ಈ ರಾಶಿ ಅಥವಾ ಈ ನಕ್ಷತ್ರ ಈ ಗಳಿಗೆ ಹುಟ್ಟಿದವನು ಹೀಗೆ ಆಗ್ತಾನೆ, ಒಂದು. ಎರಡನೇದ್ದು ಅದು ಏನಾಗಬೇಕು ಹಾಗೆ ಆಗುತ್ತೆ. ಹೌದು, ಆಗಬೇಕಾದದ್ದೇ ಆಗುತ್ತೆ, ಯಾರಿಗೂ ತಪ್ಪಿಸೋಕ್ಕಾಗಲ್ಲ. ಅದು ನಾನೇನು ಸುಮ್ಮನೆ ಹಂಗೆ ಮಾಡಿಸ್ತೀನಿ ಅದು ಬಂದು ನೋಡೋಣ. ಅದು ಬಂದಾಗ ಅದು ಏನು ಬರ್ತಾರೆ ನೋಡೋಣ. ಅವರು ಒಂದು 20-27 ವರ್ಷ ಏನಿರ್ತದೆ ನೋಡೋಣ. ನಾವೇನು ಸಪೋರ್ಟ್ ಮಾಡೋದು ಮಾಡೋದು, ಬಟ್ ನೀ ಹೀಗೆ ಮಾಡು ಹಾಗೆ ಮಾಡು ಅದು ನಡೆಯಲ್ಲ. ಆಮೇಲೆ ಈಗ ನಮ್ಮ ಜನ್ರೇಷನ್ಗೂ ಈಗಿನ ಜನ್ರೇಷನ್ ತುಂಬ ವ್ಯತ್ಯಾಸ ಇದೆ. ನಾವು ಒತ್ತಿಡೋದು ಹಣ್ಣು ಅಂತೀವಿ, ನಾನು ಒತ್ತಿಡೋದು ಹಣ್ಣು ಮಾಡೋಕ್ಕಾಗಲ್ಲ. ಅಂದರೆ ದೇವರು ಪ್ರತಿಯೊಬ್ಬರಿಗೆ ಜೀವನ ಕೊಟ್ಟೆ ಕೊಟ್ಟಿದ್ದಾನೆ. ಈಗ ನಾವೇ ಇದ್ದೀವಿ ಸರ್, ಉದಾಹರಣೆಗೆ ನಾವೇನಲ್ಲ, ಬಟ್ ಜೀವನ ಕೊಟ್ಟಿದ್ದಾನೆ ದೇವರು. ಅವ್ರಿಗೆ ಓದಿಸ್ತಾ ಇದ್ದೀವಿ, ಅವ್ರು ಎಷ್ಟು ಮಟ್ಟಕ್ಕೆ ಓದ್ತಾರೋ, ಎಲ್ಲಿವರೆಗೆ ಓದ್ತಾರೋ, ಅವ್ರು ಏನು ಮಾಡ್ತಾರೋ, ಅವ್ರ ಮೈಂಡಲ್ಲಿ ಏನಿದೆಯೋ ಅಥವಾ ದೇವ್ರು ಏನಿಟ್ಟಿದನೋ ನೋಡೋಣ. ಪ್ರತಿಯೊಬ್ಬ ಅಷ್ಟೇ ಸರ್, ನಾವು ಮಕ್ಕಳಿಗೆ ಜನ್ಮ ಕೊಡ್ತೀವಿ, ಅದನ್ನು ನಾವು ಹಣೆ ಬರ ಬರೆಯೋಕ್ಕಾಗಲ್ಲ. ಕನಸುಗಳಿರ್ತವೆ, ಹೀಗೆ ಮಾಡಿಸೋಣ ಹಾಗೆ ಮಾಡ, ಅದು ಕನಸು ಬೇರೆ, ಆಗೋದೇ ಬೇರೆ. ಅಥವಾ ಕೆಲವೊಂದು ಸರಿ ಆಗ್ಬೋದು, ಆಗಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಈಗ ಮಗನಿಗೆ ಸ್ವಲ್ಪ ಆಸಕ್ತಿ ಇದೆ ಅಂದ್ರಲ್ಲ, ಅದನ್ನು ಏನು ಮಾಡಬೇಕು ಅಂತ ನೋಡಿ ಸರ್. ಅವನು ಇನ್ನೊಂದು 1 ವರ್ಷ 2 ವರ್ಷ ಹೋದ್ಬಾರ್ದು ನೋಡೋಣ ಅವ್ರು ಯಾವ ಥರ ಏನು. ಆಯಿತು, ಸಮಯಗಳು ಅಂತೀವಲ್ಲ ಸರ್, ನಾವು ಸಮಯಗಳು ಹೇಗೆ ಬರ್ತವೋ ಗೊತ್ತಿಲ್ಲ. ಕೆಲವೊಂದು ಸರಿ ಆ ಸಮಯಗಳೇ ನಮ್ಗೆ ಹೆಲ್ಪ್ ಮಾಡ್ತವೆ. ನೋಡೋಣ, ಇದು ಒಂದು ನಮ್ಮದೊಂದು ಇದು ಹೀರೋದು ಹೊರಗಡೆ ಬಂದಾಗ 1-5 ಪಿಕ್ಚರ್ ಚೆನ್ನಾಗಿದೆ, ಜನಗಳ ಪ್ರತಿಕ್ರಿಯೆ ನೋಡ್ಕೊಂಡ ಮೇಲೆ ಅದು ಯಾವ ಥರ ಬದಲಾವಣೆ ಆಗುತ್ತೆ ಏನಾಗುತ್ತೆ ಗೊತ್ತಿಲ್ಲ. ಈಗ ನಾನು ಒಂದು ನಿರೀಕ್ಷೆ ಏನಿದೆ ಅಂದರೆ, ಮುಪ್ಪು ಕೈ ಹಿಡಿಬೋದು ಅಂತ ಒಂದು ನಿರೀಕ್ಷೆ ಇದೆ. ಯಾಕಂದ್ರೆ ಒಂದು ಶಾಸ್ತ್ರ ಪ್ರಕಾರ ಮುಪ್ಪು ಬಾಲ್ಯ ಯೌವನ ನಮಗೇನು ನಾವು ನೋಡಿಲ್ಲ. ಬಟ್ ಇದು ಅಂದರೆ ಹೇಳಿದೆ, ಒಂದು ಆಗಲೇಬೇಕು ಅಂತ ಒಂದು ಇದಿದೆ ಸರ್. ಮೂರರಲ್ಲಿ ಒಂದು ನಿಮಗೆ ಹೆಲ್ಪ್ ಆಗಲೇಬೇಕು, ಬಟ್ ಎರಡು ಫೇಲ್ ಆಗಿದೆ. ಇದು ಒಂದು ಆಗಬಹುದು ಅಂತಿದೆ, ನೋಡಬೇಕು. ನಿಮ್ಮ ಮೇಲೆ ರಾಜ್ಕುಮಾರ್ ಅವರು ತುಂಬ ಪ್ರಭಾವ ಬೀರಿದ್ರು ಅಂತ ನೀವು ಆಗಿನಿಂದ ಹೇಳ್ತಾ ಇದ್ದೀರಿ. ಹೌದು ಸರ್. ರಂಗಭೂಮಿಯಿಂದ ಬಂದವರಾದ್ದರಿಂದ ನನಗೆ ಈ ಥರದೊಂದು ಪಾತ್ರಗಳನ್ನು ಮಾಡಬೇಕು, ಈ ಥರದೊಂದು ಪಾತ್ರ ಸಿಕ್ಕಿದರೆ ನಾನು ಮಾಡಬಲ್ಲೆ, ಆ ಥರದ್ದೇನಾದರೂ ಇತ್ತು ಸರ್. ಈಗ ನನಗೆ ವಿಲನ್ ಮಾಡಬೇಕು ಅಂತೇಳಿ ಇದು ಇದೆ, ಒಂದು ಮೂಗನ ಪಾತ್ರ ಅಂಥೇಳಿ ಇದು ಮಾಡ್ತೆ. ಮೂಗನ ಪಾತ್ರ ಸಿಕ್ಕಿದೆ ನನಗೆ. ಆಯಿತು, ಒಂದು ಕುರುಡನ ಪಾತ್ರ ಅದು ಸಿಕ್ಕಿದೆ. ಜನಗಳ ಮುಂದೆ ಬಂದ ಮೇಲೆ ಅದು ಯಾವ ಥರ ಪ್ರಭಾವ ಆಗುತ್ತೆ ಗೊತ್ತಿಲ್ಲ. ಬಟ್ ನನಗೇನಿದೆ ಅಂದರೆ ಸರ್, ನನಗೇನು ಅಂದರೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟ್ರು, ಅಂದರೆ ವಿಶೇಷವಾದ ಪಾತ್ರಗಳಿರಬೇಕದು. ಅದು ಹಾಗೆ ಇರಬೇಕು, ಒಂದು ಒಂದು ಭಿಕ್ಷಕಂದೆ ಆಗಲಿ, ಒಂದು ಎಲ್ಲಿಂದ ಆಗಲಿ, ಒಂದು ಕುಷ್ಠರೋಗಿನೇ, ಬಟ್ ಆ ಪಾತ್ರಕ್ಕೆ ನ್ಯಾಯ ಕೊಡಬೇಕು, ಒದಗಿಸ್ಬೇಕು. ನನಗೇನು ಅಂದರೆ ಈ ಥರನೂ ಮಾಡ್ಬೋದು, ಮಾಡೋಣ ಅದು. ಅದು ಏನು ಕಷ್ಟ ಬಂದರೂ ಮಾಡೋಣ ಅಷ್ಟೇ. ನನಗೆ ಹೀಗೆ ಬರೋಣ ಅದೇನಿಲ್ಲ. ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕು, ಪಾತ್ರ ಆ ಥರ ಇರಬೇಕದು. ಒಂದು ಅದು ಜನಗಳು ಹೇಗೆ ತಗೋತಾರೋ ಗೊತ್ತಿಲ್ಲ, ನಾನು ಪಾತ್ರ ಮಾಡಿದೆ ಅನ್ನೋ ಒಂದು ಖುಷಿ ಇರುತ್ತೆ. ಈ ಥರ ಮಾಡಿದೆ. ರಂಗಭೂಮಿ ಒಡನಾಟ ಈಗಲೂ ಇದೆಯಾ? ಇದೆ ಸರ್, ಈಗಲೂ ಇದೆ. ಹೇಗೆ ಇದೆ ಈಗ? ಸ್ವಲ್ಪ ಕಮ್ಮಿ, ಅಲ್ಲಿ ಕೂಡ ಕಮ್ಮಿ ಆಗಿದೆ ಸರ್. ಈಗ ಅಂದರೆ ಅತಿಥಿ ನಟರಾಗಿ ಹೋಗ್ತಾ ಇದ್ರಾ? ಬೆಳಿಗ್ಗೆ ನಾಟಕದಲ್ಲಿ ಪಾತ್ರ ಮಾಡ್ತೀನಿ. ನಾವು ಮಾಡಿದ ನಾಟಕದಲ್ಲಿ ಅವ್ರು ಹಾಕೊಳ್ತಾರೆ. ಇನ್ನು ಕೆಲವೊಂದು ನಾವು ರಸಮಂಜರಿ ಕಾರ್ಯಕ್ರಮದ ಒಂದು 2 ಎಂಟ್ರಿ ಕೊಡ್ತೀವಿ. ಬೇರೆ ಕಾಮಿಡಿ ಥರ ಡ್ಯಾನ್ಸ್ ಎಲ್ಲ ಬರುತ್ತೆ. ಈ ಬಂಗಾರಿ ಏನೇನೇ ಬುಲ್ ಡ್ಯಾನ್ಸು ನಾನು ಕಾಮಿಡಿ ಥರ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಭಿಕ್ಷಕಂದ ಏನು ಮಿಕ್ಸ್ ಮಾಡಿದ್ದೀನಿ, ಸ್ವಲ್ಪ ಜನಗಳಿಗೆ ಇಷ್ಟ ಆಗುತ್ತೆ. ಅದು ಒಂದು 2 ಎಂಟ್ರಿ ಕೊಡ್ತೀನಿ. ಇನ್ನು ಯಾರೋ ಒಬ್ಬರ ಜೊತೆ ಇದ್ದಾರೆ ಅದಕ್ಕೆ ಇನ್ನೊಂದು ಎಂಟ್ರಿ ಕೊಟ್ಟು ಅದು ಇದು ಮಾಡ್ಕೊಡ್ತೀನಿ ನಾನು. ಸೊ ಸಿನಿಮಾ ಅಲ್ಲದೆ ಬೇರೆ ಏನು? ಸಿನಿಮಾ ಅಂದರೆ ಸರಿ ರಸಮಂಜರಿ ಕಾರ್ಯಕ್ರಮ,
ಆಯಿತು ಜಾತ್ರೆ ನಾಟಕ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಗೆಸ್ಟಾಗಿ ಹೋಗ್ತೀನಿ, ಟ್ರೂಪ್ ನಾಟಕ ಯಾವುದಾದ್ರು ಒಂದು ಮಾಡಿ, ಏನೂ ಇಲ್ಲ ಸುಮ್ಮನೆ ಆರಾಮಾಗಿರ್ತೀನಿ. ಸುಮ್ಮನೆ ಸ್ನೇಹಿತರ ಇದ್ರೆ ಫೋನ್ ಮಾಡಿಕೊಂಡು ಸರ್ ಬಾಧನೆ ಆಯ್ತು ಮಾತಾಡಿಸ್ಕೊಂಡು, ಎಲ್ಲೋ ಹೋಗಿಲ್ಲ ಅವ್ರು ನೋಡಬೇಕು ವಯಸ್ಸಾಗಿದೆ, ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿಲ್ಲ ಅಲ್ಲಿಗೆ ಹೋಗೋಣ, ಯಾರೊಬ್ಬರು ಹಿರಿಯರನ್ನ ಭೇಟಿ ಮಾಡಿಲ್ಲ ಇಲ್ಲರಿ ಭಾಳ ಅವರು ವಯಸ್ಸಾಗಿದೆ ಈ ಥರ ಬೇರೆ ಈ ಮೊಬೈಲ್ ನೋಡೋದು ನೋಡೋ ಅವೆಲ್ಲ ಏನಿಲ್ಲ. ನೀವು ಊಟಕ್ಕಾಗೆಲ್ಲ ಭಾಳ ಕಷ್ಟಪಟ್ಟಿದ್ರಲ್ಲ? ಹೌದು ಸರ್. ಏನು ಊಟ ಇಷ್ಟ ನಿಮಗೆ? ಸರ್ ಮಾಮೂಲಿ ನಮ್ಮ ಕಡೆ ರೊಟ್ಟಿ, ಮತ್ತು ಇಲ್ಲಿ ಬಂದಮೇಲೆ ಚಪಾತಿ ಮುದ್ದೆ, ಇಲ್ಲಿ ಹೇಗಿರ್ತದೆ ಈಗ ಮೈಸೂರು ಸೈಡ್ ಹೋದ್ರೆ ಮುದ್ದೆ ಚಪಾತಿ. ಬಟ್ ಕೆಲವೊಂದು ನನ್ನ ಆಯ್ಕೆಗಳಿದೆ, ಅತಿ ಎಣ್ಣೆ ಇದ್ದಿದ್ದು ಆಹಾರ ಯೂಸ್ ಮಾಡಲಾರ್ದು, ಅತಿ ಕೋಲ್ಡ್ ನೀರು, ಎ ಸಿ, ಅತಿ ಯಾವುದೋ ಗೊತ್ತಿತ್ತು ತಿಂದು ಏನು ಸಾಕಷ್ಟೆ. ಮತ್ತು ಆರೋಗ್ಯ ಕೆಡಿಸ್ಕೊಂಡ ಮೇಲೆ ವಾಪಸ್ ಹೋಗಿ, ಈಗ ನಮ್ಮ ದುಡ್ಡು ನಾವು ಕಳ್ಕೊಂಡಿದ್ದೀವಿ, ಮರಳಿ ತೊಗೋಬೋದು, ಆರೋಗ್ಯ ಕಳ್ಕೊಂಡೆ ಮರಳಿ ತೊಗೊಳೋಕ್ಕಾಗಲ್ಲ, ಅದು ಡ್ಯಾಮೇಜ್ ಅದು. ಹಾಗೆ ಆರೋಗ್ಯದ ಬಗ್ಗೆ ಭಾಳ ಗಮನ ನನಗೆ. ನನಗೆ ಒಂದು ಒಂದು ಸ್ವಲ್ಪ ದುಡ್ಡು ಲಾಸ್ ಆಯ್ತು ಅಂದ್ರೆ ಪರವಾಗಿಲ್ಲ, ಬಟ್ ಇದು ಇದು ಲಾಸ್ ಆಗಬಾರ್ದು. ಹಾಗೆ ಏನಿಲ್ಲ ಸರ್, ನಾವು ಜೀವನದಲ್ಲಿ ಹೀಗಿರಬೇಕು ಅಂದ್ರೆ ಇರಬಹುದು, ಬಟ್ ಆ ನಿರ್ಧಾರಗಳು ಬೇಕು. ಇಲ್ಲಿ ಜಗತ್ತಲ್ಲಿ ಯಾವುದು ಬೇಕನ್ನೋದು ಯಾವುದಿಲ್ಲ, ಬೇಡ ಅನ್ನೋದು ಯಾವುದಿಲ್ಲ, ನಾವು ಹೇಗಿರಬೇಕು ಅದು ಭಾಳ ಮುಖ್ಯ. ಅವ್ರು ಹಾಗಿದ್ದಾರೆ ಇವ್ರು ಇದ್ದ ಅದು ನಮಗೆ ಬೇಡ, ನಾವು ಹೇಗಿರಬೇಕು ಅದು ಮುಖ್ಯ. ಈಗ ನಾವು ಬೇರೆಯವ್ರ ಥರ ನಾವು ಮಾಡೋಕ್ಕಾಗಲ್ಲ. ಇದೇನು ಸರ್ ಎಲ್ಲರೂ ಈಗ ನೋಡಿ ಸರ್, ನೀವು ಪುರಾಣಗಳು ತೊಗೊಳ್ಳಿ, ಮತ್ತೊಂದು ವ್ಯಕ್ತಿಗಳು ತೊಗೊಳ್ಳಿ, ಸಾಮಾಜಿಕ ಐತಿಹಾಸಿಕ ಯಾರೇ ತೊಗೊಳ್ಳಿ, ಅವರು ಮನುಷ್ಯರು ತಾನೆ, ನಿರ್ಧಾರಗಳು ಮಾಡಿದ ಮೇಲೆ ತಾನೇ ಅದು ಮಾಡಿದ್ದವರು, ನಾವು ಯಾಕೆ ನಿರ್ಧಾರಗಳು ಮಾಡಬಾರ್ದು? ಅದು ಬೇಕು ಸರಿ. ನಿರ್ಧಾರಗಳು ತೊಗೊಳ್ಳಿಕ್ಕೆ ನಾವು ಗಟ್ಟಿ ಇಲ್ಲ ಅಂದರೆ ನಾವು ಸೋಲ್ತೀವಿ ಅಂತ ಲೆಕ್ಕ ಅಷ್ಟೆ. ನಿಮ್ಮ ಸಿನಿಮಾದ ಫೇಮಸ್ ಯಾವ್ದಾದ್ರು ಒಂದೆರಡು ಡೈಲಾಗ್ ಹೇಳ್ಬೋದಾ? ಸಿನಿಮಾ ಇದೆ ಸರಿ, ಅದು ಈಗ ಓಮಲ್ಲಿಗೆ ಇದೆ. ಹ್ಞೂ, ಚೆನ್ನಾಗಿದ್ದೀರಾ? ಹೌದು ಹೇಳಿ. ನಮಸ್ಕಾರ ಸರ್. ಹೌದು, ನನಗಿದು ಲವ್ ಟ್ರೈನಿಂಗ್ ಸರ್. ಅದೇ ನಿಮ್ಮ ಇಲ್ಲಿವರೆಗಿನ ಫೇಮಸ್ ಸಿನಿಮಾದ ಒಂದೊಂದು ಇದನ್ನು ಈಗ ಲವ್ ಟ್ರೈನಿಂಗ್ ಚಿತ್ರದ ಒಂದು ಡೈಲಾಗ್ ಸರ್. ಅದು ಯಾವ ಥರ ಅಂದರೆ ಒಂದು ಸಿಂಬಾಲಿಕ್ ಇದೆ. ನಮಸ್ಕಾರ ಸರ್, ಸರ್ ನಾನೊಂದು ಹುಡುಗಿನ ಲವ್ ಮಾಡಿದ್ದೀನಿ ಸರ್, ಅವಳು ನನಗೆ ಲವ್ ಮಾಡಿದ್ದಾಳೆ ಸರ್, ನಾನೀಗ ಮುಂದೆ ಏನು ಮಾಡಬೇಕು ಸರ್? ಇದು ಭಾಳ ಫೇಮಸ್ ಇವತ್ತಿಗೂ. ಹೌದು ಸರ್. ಹೌದು. ಆಮೇಲೆ ಓಮಲ್ಲಿಗೆ ಅದೊಂದು ಇದು, ಓಮಲ್ಲಿಗೆ ಮುಸ್ತಫ ನಮ್ಮ ಅಪ್ಪನ ಫೋಟೋ ಕೊಡೋ. ಅದೇನಿರುತ್ತೆ, ನಮ್ಮ ತಂದೆಯವರು ತೀರ್ಕೊಂಡಿರ್ತಾರೆ, ಒಂದು ಫೋಟೋ ಬೇಕಾಗಿರುತ್ತೆ ಪುಣ್ಯತಿಥಿ ಮಾಡೋಕ್ಕೆ. ಅವಾಗ ಊರು ಹಿರಿಯರೇ ಹೇಳ್ತಾರೆ, ಏನಪ್ಪ ನಿಮ್ಮ ಅಪ್ಪನ ಪುಣ್ಯತಿಥಿ ಮಾಡಬೇಕು ಮತ್ತು ಒಂದು ಫೋಟೋ ಇಳಿಸ್ಕೊಂಡು ಬಾ. ಸರಿ, ಅಲ್ಲಿ ಹೋದರೆ ಸಾಧು ಕೋಕಿಲ ಅವರು ಫೋಟೋಗ್ರಾಫರು ಮಾಲೀಕರು. ಸರಿ, ಅಲ್ಲಿ ಹೋಗ್ತೀನಿ. ಹೋಗ್ಬಿಟ್ಟು ಮುಸ್ತಪ್ಪಣ್ಣ, ಮುಸ್ತಪ್ಪಣ್ಣ ನಮ್ಮ ತಂದೆಯವರು ಸತ್ತವರೇ, ಹೆಂಗನ ಮಾಡಿ ನೀವು ಫೋಟೋ ಹೊಡಿಲೇಬೇಕು ಅಂತ. ಅವ್ರು ಏನು ಮಾಡ್ತಾರೆ, ಕೆಳಗಿಂದ ಮೇಲೆವರೆಗೂ ನೋಡ್ತಾರೆ. ಇವ್ನು ನೋಡಿದೆ ಏನು ಪಟ್ಟಪಟ್ಟಿ ಚಡ್ಡಿ, ಒಂದು ಬನಿಯನ್ ಟಾವೆಲ್ ಹಾಕ್ಕೊಂಡು ಇವನೇನು ಕಾಸು ಕೊಡ್ತಾನೆ ಅಂತ ಹೇಳ್ಕೊಂಡು ಆಯಿತು ಅಂಥೇಳಿ ಕ್ಯಾಮ್ರಾ ಹಿಡಿದು ಆಕ್ಲಿಕ್ 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 ಅಂತ. ಮುಸ್ತಪ್ಪಣ್ಣ ಫೋಟೋ ಕೊಡು. ಅಯ್ಯೋ ಅದನ್ನು ತೊಳಿಬೇಕು ಅಂತ. ಅಯ್ಯೋ ನಮ್ಮ ಮನೆ ನೀರಿದೆ ನಾನು ತೊಳ್ಕೊತೀನಿ. ಇಲ್ಲ ಅದು ಅಲ್ಲಿ ಇದರಲ್ಲೇ ತೊಳಿಬೇಕು ಅಂದರೆ ಅಷ್ಟು ಹೊಲಸಾಗಿದೆಯಾ, ಇಲ್ಲ ಅಂದ್ರೆ ಹರಿಚಂದ್ರ ಘಾಟಲ್ಲೇ ತೊಳಿಬೇಕು, ಅಷ್ಟೊಂದು ಹೊಲಸಾಗಿದೆಯಾ. ಸರಿ, ಯಾವಾಗ ಕೊಡ್ತೀಯ ಫೋಟೋ? ಒಂದು ವಾರ ಬಿಟ್ಟು ಬಾ ಅಂದೆ. ಒಂದು ವಾರ, ಎರಡು ವಾರ, ಮೂರು ವಾರ, ನಾಲ್ಕು ವಾರ ಆದರೂ ಫೋಟೋನೇ ಇಲ್ಲ. ಆಮೇಲೆ ಪುಣ್ಯತಿಥಿ ಡೇಟ್ ಬರುತ್ತೆ. ಏನಪ್ಪ ಒಂದು ತಿಂಗಳಿಗೆ ಮತ್ತು ಪುಣ್ಯತಿಥಿ ಮಾಡಿದ್ರೆ ಫೋಟೋ ತಂದೆ? ಇಲ್ಲ ತಂದಿಲ್ಲ. ಏ ಅವನು ಸರಿ ಇಲ್ಲ ಮನುಷ್ಯ, ಅವನು ಸ್ವಲ್ಪ ಸರಿಯಾಗಿ ಹೋದರೆ ಅವನು ಫೋಟೋ ಕೊಡೋದು. ಯಾವ ಥರ ಹೋಗಬೇಕು ಸ್ವಲ್ಪ ಬೆದರಿಸ ಅವರಿಗೆ. ಸರಿ, ಆಮೇಲೆ ಅವನು ರೈತ, ಅವನು ಆಮೇಲೆ ಕೈಯಲ್ಲೊಂದು ಕುಡುಗೋಲು ಹಿಡ್ಕೊಂಡು ಹೋಗಿ ನೋಡ್ತಾನೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಆಮೇಲೆ ಸಿಗ್ತಾನೆ, ಏ ಮುಸ್ತಪ್ಪ ನನ್ನ ಮಗನೇ, ಇವತ್ತು ನಮ್ಮ ಅಪ್ಪನ ಫೋಟೋ ಕೊಡಬೇಕಿಲ್ಲ, ನಿನ್ನ ಕಚ್ಚ ಕನಸಿಬಿಡ್ತೀನಿ ಅದು. ಸರಿ, ಅವಾಗ ಗಾಬರಿ ಆಗ್ತಾರೆ, ಏನಿದು ಏನು ಹಿಂಗೆ ಬಂದವನು, ಏಯ್ ಫೋಟೋನ ಇಲ್ಲಿ ಏನು ಮಾಡೋದು ಈಗ? ಬಾ ಬೇರಣ್ಣ, ಬಾ ಇಲ್ಲಿ ಒಂದು ಸ್ವಲ್ಪ ಕುತ್ಕೋ ಇಲ್ಲಿ ಅಂತ. ಇಲ್ಲ ನಾನು ಕುತ್ಕೊಳ್ಳ, ಮೊದಲು ಫೋಟೋ ಕೊಡು ಅಂತ. ನೀ ಕುತ್ಕೋ ಸ್ವಲ್ಪ, ನೀನು ಆರೋಗ್ಯ ಹಾಳಾಗಿದೆ. ಇಲ್ಲ ನನ್ನ ಆರೋಗ್ಯ ಸರಿ ಇದೆ, ಮೊದಲು ಫೋಟೋ ಕೊಡು. ನೀ ಕುತ್ಕೋ, ಏಯ್ ಅದು ಔಷಧಿ ಕೊಡು, ಇಲ್ಲಿ ಟಾನಿಕ್ ಇದ್ರೆ ಟಾನಿಕ್ ಕುಡಿ, ನನ್ನ ಆರೋಗ್ಯ ಸರಿ ಆಗುತ್ತೆ. ಏನು ಬೇಡ, ನೀ ಕುತ್ಕೋ ಅಂದು. ಓಡಿಸ್ಬಿಟ್ಟು ಇಬ್ಬರು ಇರ್ತಾರೆ ಫೋಟೋಗ್ರಾಫರ್, ಇಬ್ಬರು ಇರ್ತಾರೆ, ಹಿಡಿದು ನಮ್ಮ ತಂದು ಗಟ್ಟಿಯಾಗಿ ಹಿಡಿದು ಕೂಡಿಸ್ಬಿಡ್ತಾರೆ. ಹ್ಞೂ, ಹಾಂ ಫುಲ್ಲು ಟೈಟ್ ಆಗ್ತಾರೆ, ಟೈಟ್ ಆಗಿದೆ, ಹ್ಞೂ ಆಗಿದ್ದಾರೆ ಅಂಥೇಳಿ ಈ ಬುತ್ತಿ ತಂದು ಹಚ್ಚಿ ಮೂಗಿನಾಗ ಹತ್ತಿ ಇಟ್ಟು ಒಂದು ಸರ ಹಾಕಿ ಟೈಟನ್ನು ಫೋಟೋ ಹೊಡೆದ್ಬಿಡ್ತಾರೆ. ಫೋಟೋ ಕೊಡುವ
ನಾನು ಫೋಟೋ ನನಗೆ ಕೊಡ್ತಾರೆ ನೋಡ್ತೀನಿ ಫೋಟೋ ಮಸ್ತಪ್ಪಣ್ಣ ನಮ್ಮ ಅಪ್ಪನ ಕೆನ್ನೆ ಮೇಲೆ ಒಂದು ಮಚ್ಚೆ ಇತ್ತು ತೊಳೆದ್ರಾಗ ಹೋಗ್ಬಿಟ್ಟಿದೆ ಅದು ಈ ತರ ಸಿ ಈ ತರ ಸಿ ಅಂದ್ರೆ ಅಲ್ಲಿ ಏನಾಗಿದೆ ಸರ್ ಇಲ್ಲಿ ಏನಾಗಿದೆ ಸರ್ ಇಲ್ಲಿ ನಾವು ಸುಮ್ಮನೆ ನಾವು ಜರ್ನಿ ಹೋಗ್ತಾ ಇರಬೇಕು ಸರ್ ಯಾವಾಗ ಏನು ಸಮಯ ಬರುತ್ತೋ ನಮಗೆ ಗೊತ್ತಿಲ್ಲ ನಾವು ನಿರೀಕ್ಷೆ ಕೆಲವು ಸಾರಿ ನಿರೀಕ್ಷೆ ಮಾಡಿದ್ದು ನಮಗೆ ಸಿಗಲ್ಲ ಕೆಲವು ನಿರೀಕ್ಷೆ ಇಲ್ಲದೇನೂ ಸಿಗುತ್ತೆ ಜೀವನದ ರಹಸ್ಯ ಇರೋದೇ ಹಾಗೆ ನಿಮ್ಮಂತ ಕಾಮಿಡಿ ಮಾಡ್ಕೊಂಡು ಬಂದವರೆಲ್ಲರೂ ಒಂದು ಟ್ರೂಪ್ ಮಾಡ್ಕೊಳ್ತಾರೆ ಅವರದೇ ಒಂದು ನಗೆ ಈಗ ಸಂಬಂಧಪಟ್ಟಂತ ಕಾಮಿಡಿಗೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ ಕೊಡ್ತಾರೆ ಇತ್ಯಾದಿ ಏನೇನೋ ಮಾಡ್ತಾರೆ ನೀವು ಅತರದಕ್ಕೆಲ್ಲ ಯೋಚನೆ ಮಾಡಿ ಇದೆ ಸರ್ ನನ್ನ ಬಿರಾದರ ಮಿತ್ರ ಮಂಡಳಿ ಅಂತ ಇದೆ ಹಾಂ ಇದೆ ಸರ್ ಅದನ್ನ ರಸಮಂಜರಿ ನಾಟಕ ಎಲ್ಲ ಮಾಡ್ತೀವಿ ಸರ್ ನಾವು ಫ್ರೀ ಇದ್ದಾಗ ಎಲ್ಲರೂ ಒಂದು ಬೆನಿಫಿಟ್ಸ್ ಹಾಕ್ಕೊಳ್ಳೋದು ಹೋಗೋದು ಬರೋದು ಜಾತ್ರೆಯಲ್ಲಿ ಕೆಲವೊಂದು ಇಷ್ಟು ಅಂತೇಳಿ ಒಪ್ಕೊಂಡು ಹೋಗಿ ನಾವೇ ನಮ್ಮ ತಂಡ ಕರ್ಕೊಂಡೋಗಿ ಅದನ್ನು ಮಾಡ್ತೀನಿ ಸರ್ ನಾನು ಎಷ್ಟು ಜನ ಎಲ್ಲ ಇರ್ತೀರಿ ಇದ್ರೆ ಸರ್ ಒಂದು 12 ಜನ ಇದ್ದಾರೆ ಸರ್ ಹ್ಞೂ ನಾಳೆ ಸ್ವಲ್ಪ ರಸಮಂಜರಿಗೆ ಒಂದು 12 ಜನ ಬೇಕು ನಾಟಕಕ್ಕೊಂದು 12 ಜನ ಬೇಕು ವಿತ್ ಮ್ಯೂಸಿಕ್ ಸಮೇತ ಹೋಗಿ ಬರ್ತೀವಿ ಎಲ್ಲಿ ಬೀದರ್ ಆಗ್ಬೋದು ಬಿಜಾಪುರ ಬಾಗಲಕೋಟೆ ಉಡುಪಿ ಒಳ್ಳೆ ಅವಕಾಶ ಇದೆ ಅದಕ್ಕೆ ಇದೆ ಸರ್ ಇದೆ ಬಟ್ ಈಗ ಸ್ವಲ್ಪ ಇದು ಈ ಕರೋನಾ ಬಂದಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ಆಮೇಲೆ ಈಗೇನೆ ಮೊಬೈಲ್ ಬಂದಮೇಲೆ ಸ್ವಲ್ಪ ಎಲ್ಲ ಈ ನಾಟಕ ನೋಡೋರು ಕಮ್ಮಿ ಆಗಿದ್ದಾರೆ ಅಲ್ವಾ ಹೌದು ರಸಮಂಜರಿ ಇವೆಲ್ಲ ಆರ್ಕೆಸ್ಟ್ರಾ ಇದ್ದೇ ಇದೆ ಬಟ್ ಆದರೂ ಜನ ಕಮ್ಮಿ ಆಗಿದ್ದಾರೆ ಈಗ ಮೊಬೈಲ್ ನೋಡ್ಕೊಳ್ಕೊಂಡು ಎಲ್ಲವೂ ಅಲ್ಲೇ ಸಿಗುತ್ತೆ ಹೊರಗಡೆ ಬಂದು ಎಲ್ಲ ಟಿಕೆಟ್ ತೊಗೊಂಡು ಕ್ಯೂರ್ ನಿಂತ್ಕೊಳ್ಳಿ ಇವೆಲ್ಲ ಸ್ವಲ್ಪ ಅದು ಕಮ್ಮಿ ಆಗಿದೆ ಸರ್ ಅದು ಮತ್ತು ಮೊಬೈಲಲ್ಲಿ ಸಿಗದೇ ಇದ್ದರೂ ಇಡೀ ದಿನ ಹುಡುಕೋಷ್ಟು ತಾಳ್ಮೆ ಇದೆ ಈಗಿನ ಜನಾಂಗ ಹೌದು 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 ಸೊ ಈಗಿನ ಜನ್ರೇಷನ್ ನಿಮ್ಮನ್ನು ಹೇಗೆ ನೋಡ್ತಾ ಇದೆ ಸಿನಿಮಾದಲ್ಲಿ ಇಲ್ಲ ಸರ್ ಏನಿಲ್ಲ ಸರ್ ನನಗೆ ಒಂದಿನ ಅದು ಏನೋ ಗೊತ್ತಿಲ್ಲ ಬಟ್ ನನಗೆ ಈ ಒಂದು ಏನು ಭಿಕ್ಷಕನ ಪಾತ್ರ ಕುಡುಗನ ಪಾತ್ರ ಎಲ್ಲಿಯವ್ರ ಜನ ಇಲ್ಲಿವರೆಗೂ ಜನ ನೋಡ್ತಾ ಇದ್ದಾರೆ ಸರ್ ನಾ ಈಗ ಹೊರಗಡೆ ಹೋಗ್ತೀನಲ್ಲ ಎಲ್ಲಿ ಹೋದರೂ ಕೂಡ ಜನಗಳ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ ಸರ್ ಸರ್ ಆ ಪಾತ್ರ ತುಂಬ ಚೆನ್ನಾಗಿದೆ ಓಮಲ್ಲಿಗೆ ಆಮೇಲೆ ಅಳಿಯನ ಮಗಳ ಗಂಡ ನಮಸ್ಕಾರ ಸರ್ ಆಯ್ತು ಆಮೇಲೆ ಟೋಪಿ ವಾಲ ಆಮೇಲೆ ಆಮೇಲೆ ಗಿರಿಸ್ಕಾಸರು ಸರ್ ಕುದುರೆ ಭಾಳ ಚೆನ್ನಾಗಿತ್ತು ಪಾತ್ರ ತುಂಬ ಖುಷಿಪಟ್ಟಿವಿ ಪ್ರತಿಯೊಂದು ಪಾತ್ರ ಆಯಿತಾ ಅಮ್ಮ ಇಲ್ಲ ಈ ನಡುವೆ ಬೇರೆ ಬೇರೆ ಬಂತದು ಪ್ರತಿಯೊಂದು ಸರ್ ನನಗೆ ಜನ ಎಲ್ಲಿ ಹೋದರೂ ಕೂಡ ನಾ ಈಗ ಎಲ್ಲ ಸುಮ್ಮನೆ ನಡ್ಕೊಂಡು ಹೋದ್ರೆ ಬನ್ನಿ ಸರ್ ಅಂತ ಬಿಡ್ತಾರೆ ಬಸ್ಸಿನ ಸೀಟಿನ ಸೀಟ್ ಕೊಡ್ತಾರೆ ಎಲ್ಲಿ ಹೋದ್ರೆ ಇವತ್ತಿಗೆ ಏನೇ ಸರ್ ಅವತ್ತೇನು ನಾಟಕ ಕಂಪ್ನಿ ಐತಿ ಇದುವರೆಗೂ ಆಗಿದ್ದಾರೆ ಸರ್ ಜನ ಇನ್ನು ದಕ್ಷಿಣ ಕನ್ನಡ ಹೋಗ್ರಿ ಬೀದರ್ ಹೋಗ್ರಿ ಮೈಸೂರು ಹೋಗ್ರಿ ನಂಜನಗೂಡು ಎಲ್ಲಿ ಹೋದರೂ ಜನ ನನ್ನ ಇಷ್ಟಪಡ್ತಾರೆ ಸರ್ ಬಟ್ ನಾನು ಕೂಡ ಅಷ್ಟೇ ಯಾರೇ ಇದ್ದರೂ ನಾನು ನಾನು ಹಾಗೆ ಹಿಂಗೆ ಅವೆಲ್ಲ ಏನಿಲ್ಲ ಹೇಳಿ ಸರ್ ಏನು ಸಮಾಚಾರ ಇರ್ಕೋದೇ ಕೂತ್ಕೊಳ್ಳಿ ಹೇಳಿ ಸರ್ ನಾನು ಎಷ್ಟು ಸಣ್ಣ ಪಾತ್ರ ಆದರೂ ಮಾಡ್ತೀರಿ ಮಾಡ್ತೀವಿ ಸರ್ ಅಂದರೆ ಏನೇ ಸರ್ ಈಗ ನಾವು ಏನೇ ಸರ್ ನಾವು ಹೇಗಿರ್ತೀವೋ ಅದ್ರ ಮೇಲೆ ಅವಲಂಬನೆ ಆಗುತ್ತೆ ನಾವು ಯಾರನ್ನಾರು ಪ್ರೀತಿ ಮಾಡಿ ನಾವು ನಮ್ಮನ್ನು ಅವ್ರು ಪ್ರೀತಿ ನಾವು ಪ್ರೀತಿ ಮಾಡಿ ಅವರು ಮಾಡೋಲ್ಲ ಅಷ್ಟೇ ಒಂದು ಪ್ರಾಣಿ ನೋಡಿ ಸರ್ ನಾವು ಅದೊಂದು ಪ್ರಾಣಿಗೆ ಒಂದು ಬಿಸ್ಕೆಟ್ ಹಾಕೋದು ಹತ್ತಿರ ಬರುತ್ತೆ ಹಾಗೆ ಬರೋಲ್ಲ ಅಷ್ಟೇ ಈಗ ಆದರೆ ಈಗ ನನಗೊಂದು ನಿರೀಕ್ಷೆ ಏನಿದೆ ಸರ್ ಈಗ ಒಂದು ಒಂದು ಹೀರೋ ಪಾತ್ರ ಸಿಕ್ಕಿದೆ ನಾಯಕ ನಟನ ಪಾತ್ರ ಮಾಡ್ತಾಯಿದ್ದೀನಿ ಜನಗಳು ಏನಾದರೂ ಇದನ್ನು ಕೈ ಹಿಡಿದ್ರಂದರೆ ನಾನು ದೇಹದಲ್ಲಿ ಉಸಿರಿರುವವರೆಗೂ ನಾನು ಇದರಲ್ಲೇ ನನ್ನ ಜೀವನ ಇದೆ ಸರ್ ಬೇರೆ ಎಲ್ಲೂ ಹೋಗಾಗಿಲ್ಲ ನಾನು ಕೇಳ್ಕೊಳ್ಳೋದು ಅಷ್ಟೇ ನನ್ನೊಂದು ಪಾತ್ರಿಗೆ ತಾವೆಲ್ಲರೂ ಒಂದು ಚೆನ್ನಾಗಿ ನೋಡಿ ಒಂದು ಆಶೀರ್ವಾದ ಮಾಡಿದರೆ ಮತ್ತು ಇನ್ನೂ ಸ್ವಲ್ಪ ದಿನ ಇಲ್ಲೇ ಕೆಲಸ ಮಾಡ್ತೀನಿ ಹೌದು ಅಷ್ಟೇ ಸೊ ನಿಮಗೆ ಒಳ್ಳೆಯದಾಗಲಿ ಅಷ್ಟೇ ಸರ್ ವಿಶ್ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಓಕೆ ಸರ್ ಥ್ಯಾಂಕ್ ಯು ಸರ್.